ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಎಚ್ಡಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಇವತ್ತು. ಬೇಲಾಗುತ್ತಾ, ಜೈಲೆ ಫಿಕ್ಸಾ ಅನ್ನೋದು ಟೆನ್ಷನ್. ಇವತ್ತೇ ನಿರ್ಧಾರ ಆಗುತ್ತಾ ರೇವಣ್ಣ ಭವಿಷ್ಯ. ನೆನ್ನೆ ಕಿಡ್ನಾಪ್ ಸಂತ್ರಸ್ತೆಯ ವಿಡಿಯೋ ರಿಲೀಸ್. ಕಿಡ್ನಾಪ್ಗೂ ಮುನ್ನ ವಿಡಿಯೋ ಮಾಡಿದ್ಯಾರು, ಶೂಟ್ ಮಾಡಿದ್ಯಲ್ಲಿ? ವಿಡಿಯೋ ಜಾಡು ಹಿಡಿದು ಹೊರಟಿರೋ ಎಸ್ಐಟಿ. ಜೈಲು ಸೇರಿದ ಬಳಿಕ ಮಾನಸಿಕವಾಗಿ ಕುಗ್ಗಿರೋ ರೇವಣ್ಣ ಈಗ ಬೇಸರದಿಂದ ಹೊರಬರೋಕು ಖುದ್ದು ತಯಾರಿ. ಕಳೆದ ಎರಡು ದಿನಗಳಿಂದ 2-3 ಗಂಟೆ ಧ್ಯಾನದಲ್ಲಿ ಮಗ್ನ. ಹಾಸನದಲ್ಲಿ ಪೆನ್ಡ್ರೈವ್ ಹಂಚಿಕೆ ಕೇಸ್. ದೇವರಾಜೇಗೌಡರನ್ನ ಎಸ್ಐಟಿ ವಶಕ್ಕೆ ಪಡೆಯೋ ಸಿದ್ಧತೆ. ಹೊಳೆ ನರಸೀಪುರ ಪೊಲೀಸರಿಂದು ಕಸ್ಟಡಿಗೆ ಮನವಿ. ಪೆನ್ಡ್ರೈವ್ ಹಂಚಿಕೆ ಆರೋಪದಲ್ಲಿ ಚೇತನ್ ಲಿಖಿತ್ ಅರೆಸ್ಟ್. ಇಬ್ಬರಿಂದ ಮಾಜಿ ಸಚಿವರಿಗೆ ಎದುರಾಗುತ್ತಾ ಕಂಟಕ. ಎಸ್ಐಟಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ಬಳಿಕ ಬಯಲಾಗಲಿದೆಯಾ ರಹಸ್ಯ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.